ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರನ್ನು ಕೂಡಲೇ ಬಂಧಿಸುವುದು ಹಾಗೂ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಕೇಸ್ ದಾಖಲು ಮಾಡಬೇಕೆಂದು ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಘಟಕ ನಗರದಲ್ಲಿ ಕೆಪಿಸಿಸಿ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷ ಎಂಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಉಪವಿಭಾಗಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಇಲ್ಲಿನ ಬಸವ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ಮಾಡಿದ ಕೂಡಲೇ ಈಶ್ವರಪ್ಪನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಆದರೆ ಅವರನ್ನು ಕೂಡಲೇ ಬಂಧಿಸಬೇಕು, ಇಲ್ಲದೆ ಹೋದರೆ ರಾಜ್ಯವ್ಯಾಪಿ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಆತ್ಮಹತ್ಯೆ ಮಾಡಿಕೊಂಡಿರುವ ಸಂತೋಷ್ ಪಾಟೀಲ್ ಕುಟುಂಬಕ್ಕೆ ರಾಜ್ಯ ಸರ್ಕಾರ 1 ಕೋಟಿ ರೂಪಾಯಿ ಪರಿಹಾರ ಹಣ ನೀಡುವಂತೆ ಒತ್ತಾಯಿಸಿದರು. ಇವತ್ತು ಪ್ರಥಮ ಬಲಿ ಇವತ್ತು ಸಂತೋಷ್ ಪಾಟೀಲ್ ಇವತ್ತು 40% ಕಮಿಷನ್ಗೆ ಬಲಿಯಾಗಿದೆ. ಗೊತ್ತಿದೆ ಇವತ್ತು 40% ಕಮಿಷನ್ ಯಾರ ಹಣ ಇದು? ಜನಸಾಮಾನ್ಯರ ಹಣ, ನಿಮ್ಮ ಹಣ, ತೆರಿಗೆ ಮೂಲಕ ತಾವು ಪಾವತಿಸಿದ ಹಣ ಇದು. ಕಾಮಗಾರಿಗಳಿಗೆ ಬಯಸ್ಕೊಳ್ತಾರೆ ಸರ್ಕಾರ ನಡೀತದೆ. ಇವತ್ತಿನ ಬಗ್ಗೆ ಅವ್ರ ತಾಯಿ ತಂದು ಮತ್ತು ಹೆಂಡತಿ ಹೇಳುವಂತದ್ದು ನನಗೆ 40% ಭ್ರಷ್ಟಾಚಾರದಿಂದ ನಾನು ಆತ್ಮಹತ್ಯೆ ಮಾಡ್ಕೊಂಡಿದ್ದೀನಿ. ಇದ ಎರಡು ಕಾನೂನುಗಳು ಜಾರಿ ಆಗ್ತವೆ. ಒಂದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ Section 13 ಆಫ್ ಆಂಟಿ ಕರಪ್ಷನ್ ಆಕ್ಟ್. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಲ್ಲಿ ಈಶ್ವರಪ್ಪನವ್ರಿಗೆ ಕೇಸ್ FIR ಹಾಕಿಲ್ಲ. ನಮ್ಮ ಒತ್ತಾಯ, ಕಾಂಗ್ರೆಸ್ ಪಕ್ಷದ ಒತ್ತಾಯ, ಇವತ್ತು ಕೂಡಲೇ ಒಂದು ಎಡಿಷನಲ್ FIR ಅಂತೂ ಅಥವಾ ಹೊಸ FIR ಅನ್ನ ಭ್ರಷ್ಟಾಚಾರ ಕಾಯ್ದೆ ನಿಗ್ರಹ ಅಡಿಯಲ್ಲಿ ಆಂಟಿ ಕರಪ್ಷನ್ ಆಕ್ಟ್ Section 13 ಹೆಂಗೆ ಸಿದ್ದರಾಮಯ್ಯ ಅವರ ಸರ್ಕಾರ 2013-18 ಇತ್ತು. ಒಳ್ಳೆ ಆಡಳಿತ ಕೊಟ್ಟಂತದ್ದು, ಒಳ್ಳೆ ಬಡವರ ಪರವಾಗಿ, ರೈತರ ಪರವಾಗಿ, ಎಲ್ಲಾ ವರ್ಗದ ಜನರ ಪರವಾಗಿ ಇವತ್ತು ಸಹ ಏನು ಆಡಳಿತ ಅಂತ ಸರ್ಕಾರ ವಾಪಸ್ ಬರ್ಬೇಕು ಇಲ್ಲಿ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು, ಕೆಂಪಣ್ಣವ್ರ ಪತ್ರ ಬರೆದು 7 ತಿಂಗಳಾಯ್ತು, 8 ತಿಂಗಳಾಯ್ತು. ನರೇಂದ್ರ ಮೋದಿ ಅವರು ಏನ್ ಹೇಳ್ತಿದ್ರು, ಏನ್ ಹೇಳ್ತಾರೆ ಈಗೂ ಕೂಡ, ನಾ ಖಾವುಂಗ ನಾ ಕಿಲಾವುಂಗ, ನಾ ತಿನ್ನೋದಿಲ್ಲ ನಾವು ತಿನ್ನಂಗಿಲ್ಲ ತಿನ್ನಕ್ ಕೊಡಂಗಿಲ್ಲ. ಮತ್ತೆ 7-8 ತಿಂಗಳು ಯಾಕೆ ಸುಮ್ಮನೆ ಕೂತಿರಿ ಪತ್ರ ಬರೆದ್ರು ಕೂಡ? ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪತ್ರ ಬರ್ತಾರೆ ಪ್ರಧಾನಮಂತ್ರಿ. ಪ್ರಧಾನಮಂತ್ರಿಗಳು ಮೌನವಾಗಿದ್ದಾರೆ, ಪ್ರಧಾನಮಂತ್ರಿಗಳು ಮೌನವಾಗಿದ್ದಾರೆ. ಯಾರು ನಾ ಖಾವುಂಗ ನಾ ಖಿಲಾವುಂಗ ಅಂತೇಳಿ ಮೌನವಾಗಿದ್ದಾರೆ. ಮೌನ ಏನ್ ತೋರಿಸ್ತದೆ? ಮೌನ ಸಮ್ಮತಿ ಲಕ್ಷಣ. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ, ಶಾಸಕ ಗಣೇಶ್ ಹುಕ್ಕೇರಿ, ವೀರ್ಕುಮಾರ್ ಪಾಟೀಲ್, ಎಬಿ ಪಾಟೀಲ್, ರಾಜು ಕಾಗೆ, ಪ್ರಕಾಶ್ ಹುಕ್ಕೇರಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ್ ಮೋಹಿತೆ, ಕಾಕಾಸಾಹೇಬ್ ಪಾಟೀಲ್, ಸಯೀದ್ ಅಹಮದ್, ಕಾಂತಾ ನಾಯಿಕ್, ಮಹೇಂದ್ರ ತಮ್ಮಣ್ಣವರ್, ಪುರಸಭೆ ಸದಸ್ಯ ಸಾಬೀರ್ ಜಮಾದಾರ್, ಸುರೇಶ್ ಕೋರೆ, ಎಚ್ಎಸ್ ನಸ್ಲಾಪುರೆ, ಈರ್ಗೌಡ ಪಾಟೀಲ್, ರವೀಂದ್ರ ಮಿರ್ಜಿ, ಚಂದ್ರಕಾಂತ್ ಇಮ್ಮಡಿ, ಗಜಾನನ್ ಮಂಗಸೂಳಿ, ಶಂಕರ್ಗೌಡ ಪಾಟೀಲ್, ಸಿದ್ಧಾರ್ಥ್ ಶಿಂಗೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.